ಒಂದು ವ್ಯವಸ್ಥೆಯಲ್ಲಿ ಯುವತಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆಗಿಂದಾಗಲೇ ಕ್ರಮಗಳನ್ನು ವಹಿಸುವಂಥದ್ದಾಗ್ತಿದೆ. ಹೆಚ್ಚಿನ ರೀತಿ ಟೆಸ್ಟ್ ಮಾಡುವಂಥದ್ದಾಗಲಿ, ಲಸಿಕೆಯನ್ನು ಕೊಡುವಂಥದ್ದಕ್ಕಾಗಲಿ, ಮೊದಲನೇ ಡೋಸು, ಎರಡನೇ ಡೋಸು, ಈ ರೀತಿ ಎಲ್ಲ ಕಡೆಯೂ ಲಸಿಕೆಯನ್ನು ಕೊಡುವಂಥದ್ದು, ಟೆಸ್ಟನ್ನು ಮಾಡುವಂಥದ್ದಕ್ಕೆ ಹೆಚ್ಚಿಸುವಂಥದ್ದು, ಮತ್ತು ಬೇರೆ ಬೇರೆ ರೀತಿ ಏನೋ ಒಂದು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ಗೆ ಒತ್ತನ್ನು ಕೊಡ್ತಿರುವಂಥದ್ದಾಗಲಿ, ಇವೆಲ್ಲವನ್ನು ಕೊಟ್ಟು ಅಲ್ಲಿ ಅದರಲ್ಲಿ ನಿಯಂತ್ರಣಗಳನ್ನು ಮಾಡುವಂಥದ್ದಾಗಲಿ. ಇವತ್ತು ಒಟ್ಟಾರೆ ಕಾಲೇಜು ಶಾಲೆ ಕಾಲೇಜುಗಳಲ್ಲಿ ಇನ್ನೂ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ನಾವು ಕಾಲೇಜುಗಳಲ್ಲಿ ವಹಿಸುವಂಥದ್ದು ಮಾಡ್ತೀವಿ. ಇನ್ನೊಂದು ನಿರ್ವಹಣೆಯಲ್ಲಿ ಇನ್ನೂ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ಎಸ್ ಒ ಪಿಗಳನ್ನು ಕಡ್ಡಾಯವಾಗಿ ಅನುಷ್ಠಾನವನ್ನು ಮಾಡುವಂಥದ್ದಾಗುತ್ತೆ. ಇದೆಲ್ಲ ಮಾಡಿ ಸುರಕ್ಷಿತವಾಗಿ ಹೆಚ್ಚು ಕಾಯಿಲೆ ಹರಡದ ರೀತಿಯಲ್ಲಿ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗಿದೆ ಎಲ್ಲ ಕ್ರಮಗಳನ್ನು ವಹಿಸಿ ನಿರ್ವಹಣೆ ಮಾಡುವಂಥದ್ದಾಗಿದೆ. ಸರ್, ITBTಯಲ್ಲಿ ಕೆಲಸ ಮಾಡುವಂಥದ್ದು ವರ್ಕ್ ಫ್ರಮ್ ಹೋಮ್ನ ಮುಂದುವರಿಸೋ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ಸರ್, ಈ ಬಗ್ಗೆ ತಾವು ಏನು ಚರ್ಚೆ ಮಾಡ್ತೀರಿ ಸರ್? ಈಗ ITBTನಲ್ಲಿ ಏನು ಹೇಳಂಗೇ ಇಲ್ಲ, ಹೆಚ್ಚು ಕಡಿಮೆ ಅವರೇ ಹೆಚ್ಚು ಮುಂಜಾಗ್ರತೆಯನ್ನು ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಪರಿಸ್ಥಿತಿ ಸದ್ಯದಾಗ ಅವರೇ ಮನೆಗಳಿಂದನೇ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟಿದೆ. ಈಗ ಎಲ್ಲಿಂದ ಬೇಕಾದ್ರೆ ಕೆಲಸ ಮಾಡ್ಬೋದು ಅನ್ನೋದು, ಈಗ ಆಫೀಸಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದ್ರಿಂದ ವರ್ಕ್ ಫ್ರಮ್ ಎನಿವೇರ್ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಎಲ್ಲ ಸರಳವಾಗಿ ಸುಲಭವಾಗಿ ವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದಿದೆ. ಈ ದಿಕ್ಕಲ್ಲೇ ಕೆಲಸ ನಡೀತಿದೆ. ಹಾಗಾಗಿ ಇವತ್ತೇನು ನಿರ್ವಹಣೆಗಳು ನಮ್ಮ ಕಂಡೀಷನ್ಸ್ಗಳು ಇನ್ನೊಂದು ಯಾವುದೇ ಇಷ್ಟೇ ಸಂಖ್ಯೆಯಲ್ಲಿ ಆಫೀಸ್ ಸ್ಪೇಸಲ್ಲಿ ಇರಬೇಕು ಅನ್ನೋಂಥ ಯಾವುದೇ ಕಂಡೀಷನ್ಸ್ಗಳು ಇದು ನಾವು ತಂದಿಲ್ಲ. ಇಲ್ಲಿ ಹಾಗಾಗಿ ಯಾವಾಗ ನಾವು ಅನುಷ್ಠಾನವನ್ನು ಮಾಡಬೇಕು, ನಿರ್ಬಂಧನೆಗಳನ್ನು ತರಬೇಕು ಅನ್ನೋಂಥದ್ದು ಸರ್ಕಾರದ ನಿಶ್ಚಯ ಆದಾಗ ಅದನ್ನು ತಿಳಿಸುವಂಥದ್ದು. ಸರ್, ಇಡೀ ವಿಶ್ವವ್ಯಾಪ್ತಿಯಲ್ಲಿ ಮತ್ತೊಮ್ಮೆ ಮೂರನೇ ಅಲೆ ಕೆಲವೇ ನಾಲ್ಕನೇ ಅಲೆ ಆಗಿರುವಂಥದ್ದು ಇವೆಲ್ಲ ಇದರ ನಮ್ಮ ದೇಶದಲ್ಲೂ ಎಲ್ಲ ಕಡೆಯೂ ಸಂಖ್ಯೆ ಹೆಚ್ಚುತ್ತಿದೆ. ಅದೇ ದಾರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಪ್ರತಿದಿನವೂ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಿದೆ. ಇನ್ನೊಂದು ಆತಂಕ ನಿರ್ಮಾಣ ಮಾಡ್ತಿದೆ. ಆತಂಕ ನಿರ್ಮಾಣ ಜೊತೆಯಲ್ಲೇ ಇದು ಎಷ್ಟು ಮಟ್ಟಿಗೆ ಅಪಾಯ